ಇದು ಒಂದು ಬಹು ಸುಲಭವಾಗಿ ಮಾಡಬಹುದಾದ ಟೆಲಿಸ್ಕೋಪು. ಇದನ್ನು ಸೌತ್ ಆಫ್ರಿಕೆಯ ಸಾಸ್ತಾ, ಸೌತ್ ಆಫ್ರಿಕನ್ ಏಜೆನ್ಸಿ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಂಬ ಸಂಸ್ಥೆಯು ರಚಿಸಿದೆ. ಇಲ್ಲಿ ಎರಡು ಜೋಡಿ ಗೋಲಕಗಳಿದ್ದು ಒಂದು ಅಂತರ್ವಕ್ರ ಮತ್ತು ಇನ್ನೊಂದು ಬಹಿರ್ವಕ್ರವಾಗಿರುತ್ತವೆ. ಐ ಪೀಸಕ್ಕೆ ಅಂತರ್ವಕ್ರ ಗೋಲಕಗಳಿದ್ದು ಆಬ್ಜೆಕ್ಟ್ ಪೀಸಕ್ಕೆ ಬಹಿರ್ವಕ್ರ ಅಂತರ್ವಕ್ರ ಜೋಡಿ ಇರುತ್ತದೆ. ಇಲ್ಲಿ ಮೂರು ಕೊಳವೆಗಳಿದ್ದು ಅವು ಒಂದರೊಳಗೆ ಒಂದು ಡಿಗಿಯಾಗಿ ಹೋಗುತ್ತವೆ. ಇವುಗಳ ಉದ್ದ 30 ಸೆಂಟಿಮೀಟರ್ಗಳಷ್ಟು, ವ್ಯಾಸ 6.84 ದಶಾಂಶ ಹಾಗೂ 6 ಸೆಂಟಿಮೀಟರ್ಗಳಿರುತ್ತವೆ. ಇವು ಒಂದರೊಳಗೆ ಒಂದು ಸೇರಿ ಸರಿಪಡಿಸಿದಾಗ ದೂರವಿರುವ ವಸ್ತುಗಳನ್ನು ನಿಚ್ಚಳವಾಗಿ ನೋಡಬಹುದು. ಇದು ಒಂದು ಚಿಕ್ಕದಾದ ಐ ಪೀಸು. ಇದರ ಸಂಗಮ ದೂರ ಫೋಕಲ್ ಲೆಂತು 4 ಸೆಂಟಿಮೀಟರ್ ಇದೆ. ವ್ಯಾಸವು 1.8 ದಶಾಂಶದಷ್ಟು ಇರುತ್ತದೆ. ಅಂತರ್ವಕ್ರದ ಗೋಲಕ ಆಬ್ಜೆಕ್ಟ್ ಪೀಸು ಅಂತರ್ವಕ್ರ ಮತ್ತು ಬಹಿರ್ವಕ್ರವಾಗಿದ್ದು ಸಂಗಮ ದೂರ 80 ಸೆಂಟಿಮೀಟರ್ ಇದೆ ಹಾಗೂ ವ್ಯಾಸ 6.7 ದಶಾಂಶ ಇದೆ. ಎರಡು ಗೋಲಕಗಳನ್ನು ಕೈಗಳಲ್ಲಿ ಹಿಡಿದು ಎದುರಿನ ವಸ್ತು ನಿಚ್ಚಳವಾಗಿ ಕಾಣುತ್ತದೆ ಎಂಬುದನ್ನು ಖಚಿತಪಡಿಸಿ. ಇದು ಈ ಗೋಲಕಗಳ ಆಕೃತಿ. ಇದು ಕಿರಣಗಳ ರಚನೆಯನ್ನು ತೋರಿಸುವುದು. ಇದೇ ತತ್ವವನ್ನು ಟೆಲಿಸ್ಕೋಪದಲ್ಲಿ ಬಳಸಲಾಗಿದೆ. ಇಂದು ಗೋಲಾಕಾರದ ರಟ್ಟಿನ ಮಧ್ಯದಲ್ಲಿ ಛಿದ್ರ ಮಾಡಿ, ಇದು ಲೆನ್ಸು, ಅದರ ಸುತ್ತಲೂ ಗ್ಲೂ ಹಚ್ಚಿ ಅದು ಆ ಗ್ಲೂಕ್ಕೆ ಐ ಪೀಸದ ಗೋಲಕವನ್ನು ಕೂಡಿಸಿ ಅಂಟಿಸಿ. ಈ ಫೋಲ್ಡರನ್ನು ಚಿಕ್ಕ ವ್ಯಾಸದ ಕೊಳವೆಗೆ ಅಂಟಿಸಿ. ಇಲ್ಲಿಯೇ ನೀವು ಕಣ್ಣಿಟ್ಟ ವಸ್ತುಗಳನ್ನು ನೋಡುತ್ತೀರಿ. ಆದ್ದರಿಂದಲೇ ಅದಕ್ಕೆ ಐ ಪೀಸ್ ಎಂದು ಹೆಸರು. ಎರಡನೇ ಬದಿಗೆ ದೊಡ್ಡ ಗೋಲಕವನ್ನು ಕೊಳವೆಯ ಅಂಚಿಗೆ ಅಂಟಿಸಿ. ಇದು ಆಬ್ಜೆಕ್ಟ್ ಪೀಸು. ಈ ಗೋಲಕದ ಬಹಿರ್ವಕ್ರ ಭಾಗವು ಕೊಳವೆಯ ಹೊರಬದಿಗೆ ಬರಲಿ. ಇಲ್ಲಿ ಬಹಿರ್ವಕ್ರ ಭಾಗವು ಕೊಳವೆಯ ಹೊರಗೆ ಬಂದದ್ದು ನೀವು ನೋಡಬಹುದು. ಈಗ ನಿಮ್ಮ ಟೆಲಿಸ್ಕೋಪು ತಯಾರಾಯಿತು. ಇಲ್ಲಿ ಕೊಳವೆಗಳನ್ನು ಪೂರ್ಣವಾಗಿ ತೆಗೆದಾಗ ಉದ್ದ 85 ಸೆಂಟಿಮೀಟರ್ ಇರುತ್ತದೆ ಮತ್ತು ಒಳ ಸೇರಿದಾಗ 30 ಸೆಂಟಿಮೀಟರ್ ಉದ್ದವಾಗಿರುತ್ತದೆ. ಈ ಕೊಳವೆಗಳನ್ನು ಹಿಂದೆ ಮುಂದೆ ಮಾಡಿ ಪ್ರಾಣಿಗಳನ್ನು ನೋಡಬಹುದು. ಪಕ್ಷಿಗಳನ್ನು, ಚಂದ್ರನನ್ನು ಕೂಡ ನೀವು ನೋಡಬಹುದು.